ಬೋಯಾ ಬೈ ಎಮ್ ಎಮ್ ಒನ್ ಅಂತ. ಇದು ಶಾರ್ಟ್ ಗನ್ ಮೈಕ್. ಇದು ಇದು ಕ್ಯಾಮ್ರಾ ಮತ್ತು ಮೊಬೈಲು ಟ್ಯಾಬ್ಲೆಟು ಲ್ಯಾಪ್ಟಾಪು, ಸೊ ಎಲ್ಲದಕ್ಕೂ ಕಂಫರ್ಟಬಲ್ ಆಗಿರೋ ಒಂದು ಶಾರ್ಟ್ ಗನ್ ಮೈಕ್ ಇದು. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ, ವಾಯ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಸೊ ಇದನ್ನು ಇವತ್ತು ಅನ್ಬಾಕ್ಸ್ ಮಾಡೋಣ, ಹಾಗೂ ಇದನ್ನು ವಾಯ್ಸ್ ಕೂಡ ಟೆಸ್ಟ್ ಮಾಡೋಣ. ಹೇಗಿದೆ ನೋಡೋಣ, ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೈಡಿಂಗ್ ವಿತ್ ನೇಚರ್. ಕನ್ನಡ ಚಾನಲ್ಗೆ ನಿಮಗೆ ಎಲ್ಲ ಸ್ವಾಗತ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಮೊದಲಿಗೆ ನೋಡಿ, ಶಾರ್ಟ್ ಗನ್ ಮೈಕ್ ಇದು, ಬೋಯಾ ಬೈ ಎಮ್ ಎಮ್ ಒನ್ ಒರಿಜಿನಲ್ ಪ್ರಾಡಕ್ಟ್ ಇದು. ಅದರ ಫ್ಯೂಚರ್ ಬಂದುಬಿಟ್ಟು ಇದೆ ನೋಡಿ, ಫ್ಯೂಚರ್ಸು ನೋಡಿ, ರೇಟ್ ಕೂಡ ಇದಿದೆ ಮೆನ್ಷನ್ ಮಾಡಿದರೆ. ನಾನು ಎಷ್ಟರಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ಔಟ್ ಮಾಡಿ, ಹಾಗೂ ಬೇಕಾದರೆ ಪರ್ಚೇಸ್ ಕೂಡ ಮಾಡ್ಬೋದು. ಯೂಸರ್ ಮ್ಯಾನ್ಯುವಲ್ ಇದು ಹೇಗಿದೆ, ಬೋಯಾ ಸ್ಟಿಕ್ಕರ್ಸ್ ಇದು, ವಾರಂಟಿ ಕಾರ್ಡು ಮೈಕ್. ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಅನ್ ಮಿಕ್ಕಿದ್ದೇನೇನಿದೆ ನೋಡೋಣ. ಇದು ಶಾರ್ಟ್ ಗನ್ ಮೈಕಿಗೆ ಹೋಲ್ಡರ್ ಇದು, ಇದು ಕೇಬಲ್ಸು, ಇದು ಕೂಡ ಕೇಬಲ್ಲು, ಸ್ಟಿಕ್ಕರ್ ಇದು, ಸಿಲಿಕಾನ್ ಜೆಲ್ಲು, ಒಂದು ಕವರ್ ಕೂಡ ಕೊಟ್ಟಿದ್ದಾರೆ ಕ್ಯಾರಿ ಮಾಡೋಕ್ಕೆ. ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ. ಸೊ ಇನ್ನೇನಿಲ್ಲ, ಸೈಡ್ಗಿಡೋಣ. ಇದು ಕೂಡ ಸೈಡ್ಗಿಡೋಣ ನೋಡಿ. ಇದು ಕೇಬಲ್ಸ್, ಇದೊಂದು ಕೇಬಲ್ಲು, ಇದೊಂದು ಕೇಬಲ್, ಇದೊಂದು ಮೈಕ್. ಮೈಕ್ ನೋಡಿ ಎಲ್ಲಿದೆ, ತುಂಬ ಸಾಫ್ಟಾಗಿದೆ, ಒಳ್ಳೆ ಕ್ವಾಲಿಟಿ. ಇದನ್ನು ಯೂಸ್ ಮಾಡೋಕ್ಕೆ ನಾನಂತರ ವೆಯ್ಟ್ ಮಾಡ್ತಾಯಿದ್ದೀನಿ, ಹೇಗೆ ಬರುತ್ತೆ ವಾಯ್ಸು ಅಂತ. ತುಂಬ ಜನ ಯೂಟ್ಯೂಬರ್ಸ್ ಇದನ್ನ ಯೂಸ್ ಮಾಡ್ತಾರೆ, ನಾನು ಇವತ್ತು ಇದನ್ನು ತರಿಸಿದ್ದೀನಿ ನೋಡೋಣ ಹೇಗಿದೆ ನೋಡಿ. ಹಿಂಗೆ ತೆಗೆದ್ರೆ ಇದು ಆಚೆ ಬರುತ್ತೆ, ವಾವ್, ತುಂಬ ಹೆವಿಯಾಗಿದೆ ರೀ, ಒಳ್ಳೆ ಕ್ವಾಲಿಟಿ ಅನಿಸುತ್ತೆ. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು, ನಾನು ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಇಲ್ಲಿ ಇದು ಪ್ಲಗ್ ಇನ್ ಮಾಡೋದು, ಆಮೇಲೆ ಇದನ್ನು ನಿಮ್ಮ ಅಡಾಪ್ಟರ್ಗೆ ಹಾಕೋಬೇಕು. ಇದು ಕೂಡ ಅಷ್ಟೇ ನೋಡಿ, ಮತ್ತೆ ಇದನ್ನು ಒಳಗಡೆ ಹಾಕೋಣ. ಅಷ್ಟೇ ಇದು. ಸೊ ಈಗ ಇದನ್ನು ಕನೆಕ್ಟ್ ಮಾಡಿಬಿಟ್ಟು ಇದನ್ನು ವಾಯ್ಸ್ ಚೆಕ್ ಮಾಡೋಣ. ಇದಕ್ಕೆ ಕೇಳಿಸ್ತಾ ಇದೆ ನಿಮಗೆ ನನ್ನ ಗೋಪ್ರೋ ಮೈಕಿಂದ, ಇದು ಈ ಥರ ಬರ್ತಾ ಇದೆ. ಈಗ ಸೆಕೆಂಡ್ ವಾಯ್ಸು ಬೋಯಾ ಬೈ ಎಮ್ ಎಮ್ ಒನ್ ಶಾರ್ಟ್ ಗನ್ ಮೈಕ್ದು. ಸೊ ಬನ್ನಿ ಅದನ್ನು ಟೆಸ್ಟ್ ಮಾಡೋಣ. ಸೊ ಹೈ ಫ್ರೆಂಡ್ಸ್, ಈಗ ನೀವು ವಾಯ್ಸ್ ಕೇಳ್ತಾ ಇರೋದು ಬೋಯಾ ಬೈ ಎಮ್ ಎಮ್ ಒನ್ ಶಾರ್ಟ್ ಗನ್ ಮೈಕಿಂದ. ಫ್ರೆಂಡ್ಸ್ ನೋಡ್ಕೊಳ್ಳಿ, ಅದು ಮೈಕ್ ಇದು ಬೋಯಾ ಎಮ್ ಒನ್. ಸಾರಿ, ಬೋಯಾ ಬೈ ಎಮ್ ಎಮ್ ಒನ್ ಮೈಕ್ ಇದು. ಸೊ ಇದ್ರ ವಾಯ್ಸ್ ಹೇಗಿದೆ ಅಂತ ನೀವು ಡಿಫ್ರೆನ್ಸನ್ನು ನೋಡ್ಕೊಳ್ಳಿ. ತುಂಬ ಹತ್ತಿರದಿಂದ ಇದ್ದೀನಿ, ಸುಮಾರು ನನಗೂ ಅದಕ್ಕೂ ಸುಮಾರು 1.5 ಫೀಟ್ ಅಷ್ಟೇ ಇರೋದು, ಸ್ವಲ್ಪ 2 ಫೀಟು ದೂರ ಹೋಗಿದ್ದೀನಿ ನೋಡಿ. ಈಗ ಹೇಗೆ ಬರ್ತಿದೆ ಅಂತ ನಿಮಗೆ ಅನಿಸ್ಬೋದು, ಸಾರಿ ಗೊತ್ತಾಗುತ್ತೆ. ನಾನು ಈಗ ನನ್ನ ಫೇಸ್ ಹತ್ರ ಇಟ್ಕೊಂಡಿದ್ದೀನಿ ಕ್ಯಾಮ್ರಾ ಫೇಸ್ಗೆ, ಅದನ್ನು ನನ್ನ ಫೇಸ್ ಹತ್ರನೇ ಇದೆ ಮೈಕ್ ಕೂಡ. ಸೊ ಈಗ ನಾನು ಸ್ವಲ್ಪ ಆ ಕಡೆ ತಿರುಗಿಸ್ತೀನಿ ಕ್ಯಾಮ್ರಾನ. ಈಗ ನೋಡಿ ಸೈಡಲ್ಲಿದೆ, ಅಂದರೆ ಲೆಫ್ಟ್ ಸೈಡಲ್ಲಿ ನಾನು ಈಗ ಕ್ಯಾಮ್ರಾನ ಕನೆಕ್ಟ್ ಮಾಡಿದ್ದೀನಿ. ಈಗ ನೋಡಿ
ಹೀಗಾಗಿ ಬರ್ತಿದೆ, ಹಂಗೆ ನೋಡ್ತಾ ಇರಿ. ನನಗೂ ಅದಕ್ಕೆ ಸುಮಾರು 1.5 ಫೀಟು ಡಿಫ್ರೆನ್ಸಲ್ಲಿದೆ ನೋಡಿ. ಈಗ ಆ ಕಡೆ ಮಾಡಿದ್ದೀನಿ ಮೈಕನ್ನು. ಸರಿ, ಈಗ ಹೆಂಗೆ ಬರ್ತಿದೆ ಅಂತ ಹೇಳಿ ನೋಡಿ, ಈಗ ಹೆಂಗೆ ಬರ್ತಿದೆ ಮೈಕು ವಾಯ್ಸು. ಸೊ ಇಷ್ಟ ಆದ್ರಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ, ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ, ಸಜೆಷನ್ ಇದ್ದರೆ ದಯವಿಟ್ಟು ಸಜೆಷನ್ ಕೊಡಿ ನನಗೆ.